ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿರ್ದೇಶಕ ದಿನೇಶ್ ಬಾಬು ಅವರ ನಿರ್ದೇಶನದ ಚಿತ್ರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ದಿನೇಶ್ ಬಾಬು ಅವರ ನಿರ್ದೇಶನದ ಮೊದಲನೆಯ ಚಿತ್ರ ಸುಪ್ರಭಾತ. ಈ ಚಿತ್ರವು 1988 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ ಎರಡನೆಯ ಚಿತ್ರ ಇನ್ಸ್ಪೆಕ್ಟರ್ ವಿಕ್ರಮ್. ಈ ಚಿತ್ರವು 1989 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ ಮೂರನೆಯ ಚಿತ್ರ ಇದು ಸಾಧ್ಯ. ಈ ಚಿತ್ರವು 1989 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ನಾಲ್ಕನೆಯ ಚಿತ್ರ ಹೆಂಡತಿಗೆ ಹೇಳಬೇಡಿ. ಈ ಚಿತ್ರವು 1989 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ಐದನೆಯ ಚಿತ್ರ ಮಹೇಶ್ವರ. ಈ ಚಿತ್ರವು 1990 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ ಆರನೆಯ ಚಿತ್ರ ಲಾಲಿ. ಈ ಚಿತ್ರವು 1997 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ಏಳನೆಯ ಚಿತ್ರ ಅಮೃತ ವರ್ಷಿಣಿ. ಈ ಚಿತ್ರವು 1997 ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಆಗಿತ್ತು. ಅವರ ನಿರ್ದೇಶನದ ಎಂಟನೆಯ ಚಿತ್ರ ನಿಶ್ಶಬ್ದ. ಈ ಚಿತ್ರವು 1998 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ಒಂಬತ್ತನೆಯ ಚಿತ್ರ ಹೆಂಡತಿಗೆ ಹೇಳ್ತೀನಿ. ಈ ಚಿತ್ರವು 1998 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ ಹತ್ತನೆಯ ಚಿತ್ರ ಪ್ರೇಮೋತ್ಸವ. ಈ ಚಿತ್ರವು 1999 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ಹನ್ನೊಂದನೆಯ ಚಿತ್ರ ನಾನೇನು ಮಾಡಲಿಲ್ಲ. ಈ ಚಿತ್ರವು 1999 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ ಹನ್ನೆರಡನೆಯ ಚಿತ್ರ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಈ ಚಿತ್ರವು 2000 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 13ನೆಯ ಚಿತ್ರ ದೀಪಾವಳಿ. ಈ ಚಿತ್ರವು 2000 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 14ನೆಯ ಚಿತ್ರ ಚಿಟ್ಟೆ. ಈ ಚಿತ್ರವು 2001 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 15ನೆಯ ಚಿತ್ರ ಚಿತ್ರ. ಈ ಚಿತ್ರವು 2001 ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ 16ನೆಯ ಚಿತ್ರ ಹಾಲಿವುಡ್. ಈ ಚಿತ್ರವು 2002 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ 17ನೆಯ ಚಿತ್ರ ಬಲಗಾಲಿಟ್ಟು ಹೊಳಗೆ ಬಾ. ಈ ಚಿತ್ರವು 2002 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ 18ನೆಯ ಚಿತ್ರ ಪಾಂಚಾಲಿ. ಈ ಚಿತ್ರವು 2003 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ 19ನೆಯ ಚಿತ್ರ ಅಭಿ. ಈ ಚಿತ್ರವು 2003 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ 20ನೆಯ ಚಿತ್ರ ಕನಕಾಂಬರಿ. ಈ ಚಿತ್ರವು 2004 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ 21ನೆಯ ಚಿತ್ರ ಪಾಂಡುರಂಗ ವಿಠಲ. ಈ ಚಿತ್ರವು 2005 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 22ನೆಯ ಚಿತ್ರ ಮ್ಯಾಜಿಕ್ ಅಜ್ಜಿ. ಈ ಚಿತ್ರವು 2005 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ 23ನೆಯ ಚಿತ್ರ ನೀನೆಲ್ಲೋ ನಾನಲ್ಲೇ. ಈ ಚಿತ್ರವು 2006 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ 24ನೆಯ ಚಿತ್ರ ಗಣೇಶ. ಈ ಚಿತ್ರವು 2007 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 25ನೆಯ ಚಿತ್ರ ಜನುಮದ ಗೆಳತಿ. ಈ ಚಿತ್ರವು 2008 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ 26ನೆಯ ಚಿತ್ರ ಆಕಾಶ ಗಂಗೆ. ಈ ಚಿತ್ರವು 2008 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ 27ನೆಯ ಚಿತ್ರ ಮಿಸ್ಟರ್ ಗರಗಸ. ಈ ಚಿತ್ರವು 2008 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 28ನೆಯ ಚಿತ್ರ ಮೂರು ಗುಟ್ಟು ಒಂದು ಸುಳ್ಳು ಒಂದು ನಿಜ. ಈ ಚಿತ್ರವು 2009 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ 29ನೆಯ ಚಿತ್ರ ಬಳ್ಳಾರಿ ನಾಗ. ಈ ಚಿತ್ರವು 2009 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 30ನೆಯ ಚಿತ್ರ ಮಿಸ್ಟರ್ ಪೇಂಟರ್. ಈ ಚಿತ್ರವು 2009 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ 31ನೆಯ ಚಿತ್ರ ಎರಡನೇ ಮದುವೆ. ಈ ಚಿತ್ರವು 2010 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ 32ನೆಯ ಚಿತ್ರ ಸ್ಕೂಲ್ ಮಾಸ್ಟರ್. ಈ ಚಿತ್ರವು 2010 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 33ನೆಯ ಚಿತ್ರ ನಾನಲ್ಲ. ಈ ಚಿತ್ರವು 2011 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ 34ನೆಯ ಚಿತ್ರ ಮತ್ತೊಂದು ಮದುವೆನ. ಈ ಚಿತ್ರವು 2011 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ನಿರ್ದೇಶನದ
35ನೇ ಚಿತ್ರ. ಒಂದು ಕ್ಷಣದಲ್ಲಿ ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ನಿರ್ದೇಶನದ 36ನೆಯ ಚಿತ್ರ ಅತಿ ಅಪರೂಪ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ನಿರ್ದೇಶನದ 37ನೆಯ ಚಿತ್ರ ಪ್ರಿಯಾಂಕಾ. ಈ ಚಿತ್ರವು 2016ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಿರ್ದೇಶಕ ದಿನೇಶ್ ಬಾಬು ಅವರ ಚಿತ್ರಗಳ ವಿವರಗಳನ್ನು ತಿಳ್ಕೊಂಡ್ರಲ್ಲ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.